ಯಾವ ಸೀಟ್ ಖಾಲಿ ಇರುತ್ತೋ ಅಲ್ಲಿ ಬ್ಯಾಗ್ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಪ್ಲಾನ್ ಅಲ್ಲಿ ಸೀಟ್ ಹುಡುಕ್ತಿದ್ದ. ನವಯುಗದ ನವಪ್ರೇಮಿಗಳು ಬರೀ 500 ರೂಪಾಯಿ ಒಳಗಡೆ ಹೋಗೋದು ಬರೋದು ಇರೋದು ಎಲ್ಲಾ ಖರ್ಚಾಗ್ಬಿಡುತ್ತೆ. ನಾವು ಕೊಟ್ಟಿರೋ 420 ರೂಪಾಯಿಗೆ ಇಷ್ಟು ದೊಡ್ಡದಾಗಿರೋ ಇಷ್ಟು ಚೆನ್ನಾಗಿರೋ ರೂಮ್ ಸಿಗುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಕೂಡ ಅಮ್ಮ ಮಗಳು ದೇವಸ್ಥಾನದಲ್ಲೂ ಸುತ್ತ 15-20 ದಿನ ಮೊದ್ಲೇನೆ ಬುಕ್ ಮಾಡಿದ್ರೆ ನಿಮ್ಗೆ ರೂಮ್ ಸಿಗುತ್ತೆ, ಇಲ್ಲ ಅಂದ್ರೆ ರೂಮ್ ಸಿಗೋದಿಲ್ಲ. ಅವನಿಗೆ ಬೀಳ್ತಿರ್ತ ಹುಡುಗಿಯ ಹುಡುಗಿ ಬುಳಗಿಲ್ಲ ನನಗೆ ಕೇಳು ಕಲ್ಬುರ್ಗಿ ರೈಲ್ವೆ ಸ್ಟೇಷನ್ ಬಂದೆ. ಟಿಕೆಟ್ ಕೌಂಟರ್ ಅಲ್ಲಿ ತುಂಬಾ ಜನ ಇದ್ರು, ಅದಕ್ಕೆ ಟಿಕೆಟ್ ಜನರೇಟ್ ಅಲ್ಲಿ ನಾನೇ ಮಂತ್ರಾಲಯ ಅಂತ ಹಾಕ್ಬಿಟ್ಟು 75 ರೂಪಾಯಿಗೆ ಟಿಕೆಟ್ ನ ಕಲೆಕ್ಟ್ ಮಾಡ್ಕೊಂಡೆ. ನೀವೇನಾದ್ರೂ ಕಲ್ಬುರ್ಗಿಯಿಂದ ಮಂತ್ರಾಲಯಕ್ಕೆ ಹೋಗ್ತೀರಾ ಅಂದ್ರೆ ರಾತ್ರಿ 9:00 ಬಸವ ಎಕ್ಸ್ಪ್ರೆಸ್ ಈ ಟ್ರೈನ್ ಇರುತ್ತೆ, ಇದಕ್ಕೆ ಆರಾಮಾಗಿ ಹೋಗ್ಬೋದು. ಟಿಕೆಟ್ ಇದ್ದಿದ್ದು ಜನರಲ್ಲ, ಆದ್ರೆ ಹೋಗ್ತಾ ಇರೋದು ರಿಸರ್ವೇಶನ್ ಅಲ್ಲಿ. ರಾತ್ರಿ 10 ಗಂಟೆ ಆಗಿತ್ತಲ್ಲ, ಈಗ ಯಾರು TC ಬರ್ತಾರೆ? ಆರಾಮಾಗಿ ಯಾವ ಸೀಟ್ ಖಾಲಿ ಇರುತ್ತೋ ಅಲ್ಲಿ ಬ್ಯಾಗ್ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಪ್ಲಾನ್ ಅಲ್ಲಿ ಸೀಟ್ ಹುಡುಕ್ತಿದ್ದೆ. ಕನ್ನಡಿನಲ್ಲಿ ನನ್ ಮುಖ ನೋಡ್ಕೊಂಡೆ, ಅದೃಷ್ಟಕ್ಕೆ ನನ್ ಫ್ರೆಂಡ್ಸ್ ಬೆಂಗಳೂರ್ಗೆ ಹೋಗ್ತಾ ಇದ್ರು, ಅವ್ರ ಸೀಟೇ ಅಡ್ಜಸ್ಟ್ ಮಾಡ್ಕೊಂಡೆ ಮಂತ್ರಾಲಯದವರೆಗೂ. ನನ್ನ ಹಿಂದೆ ಏನ್ ನೋಡ್ತಾ ಇದ್ರಾ, ಇವರು ನಮ್ಮಂಗೇನೆ, ಆದ್ರೆ ನವಯುಗದ ನವಪ್ರೇಮಿಗಳು. ಅಂತೂ ಮಂತ್ರಾಲಯ ಬಂತು. ಮಂತ್ರಾಲಯಕ್ಕೆ ಬಂದು ಟ್ರೈನ್ಗೆ ಟಾಟಾ ಮಾಡಿದೆ. ಆಚೆ ನೋಡಿದ್ರೆ ಇಷ್ಟೊಂದು ಆಟೋಗಳು, ನಮ್ಮ ಹತ್ರ ಬನ್ನಿ ನಮ್ಮ ಹತ್ರ ಬನ್ನಿ ಅಯ್ಯಯ್ಯೋ. ಸ್ವಲ್ಪ ದೂರ ನಿಂತ್ಕೊಂಡು ನೋಡಿದ್ರೆ ರೈಲ್ವೆ ಸ್ಟೇಷನ್, ಚಿಕ್ಕದಾಗಿರೋ ಮಂತ್ರಾಲಯ ದೇವಸ್ಥಾನ ಕಂಡಂಗೆ ಕಾಣಿಸ್ತಿದೆ. ಒಬ್ಬರಿಗೆ 50 ರೂಪಾಯಿ ಅಂತ ಮುಗಿಸ್ಬಿಟ್ಟು ಈ ರೈಲ್ವೆ ಸ್ಟೇಷನ್ ಇಂದ ಸೀದಾ ದೇವಸ್ಥಾನಕ್ಕೆ 50 ರೂಪಾಯಿ ಪರ್ ಹೆಡ್ ಹೋಗ್ತಾ ಇದೀವಿ. ಅಂತೂ ಇಂತೂ ಮಂತ್ರಾಲಯಕ್ಕೆ ಬಂದೇ ಬಿಟ್ವಿ. 50 ರೂಪಾಯಿ ಆಟೋದವ್ರು ತಗೊಂಡ್ರು. ಸೊ ಇವಾಗ ರೂಮ್ ಬುಕ್ ಮಾಡಿದೀವಿ. ಈ ರೂಮ್ ಬುಕ್ ಮಾಡೋದು ತುಂಬಾನೇ ಈಸಿ. ತುಂಬಾ ಜನ ಕ್ವಶನ್ ಇರುತ್ತೆ, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಮಂತ್ರಾಲಯಕ್ಕೆ ಬಂದ್ರೆ ಒಂದ್ ಟ್ರಿಪ್ ಆಗುತ್ತೆ ಅಂತ. ಏನಿಲ್ಲ, ಬರೀ 500 ರೂಪಾಯಿ ಒಳಗಡೆ ಹೋಗೋದು ಬರೋದು ಇರೋದು ಎಲ್ಲಾ ಖರ್ಚಾಗ್ಬಿಡುತ್ತೆ. ಅದ್ ಹೆಂಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಈ ದೇವಸ್ಥಾನದ ವೆಬ್ಸೈಟ್ ಆಗಿರುವ SRS ವೆಬ್ಸೈಟ್ ನಲ್ಲಿ ನಾವು ರೂಮ್ ಬುಕ್ ಮಾಡಿದ್ವಿ. ರೂಮ್ ಮಾತ್ರ ಸಖತ್ತಾಗಿದೆ. ನಾವು ಬಂದಿರುವಂತಹ ಜಾಗದಲ್ಲಿ ಏನು ಈ ರೂಮ್ ಕೊಟ್ಟಿದಾರಲ್ಲ, ವರ್ತ್ ಇದೆ. 420 ರೂಪಾಯಿಗೆ ರೂಮ್ ಬುಕ್ ಆಗಿರೋದು. ನಾವು 5 ಜನ ಇದ್ದೀವಿ. ಬಟ್ ಇಲ್ಲಿ ಬಂದ್ಮೇಲೆ 400 ರೂಪಾಯಿ ಡೆಪಾಸಿಟ್ ತಗೊಂಡಿದ್ದಾರೆ. ನಾವು ಚೆಕ್ಔಟ್ ಟೈಮ್ಗೆ ನಮಗೆ ರಿಟರ್ನ್ ಕೊಡ್ತಾರೆ. ರೂಮ್ ಹೇಗಿದೆ ನೋಡೋಣ ಬನ್ನಿ. 5 ಜನ ಆಲ್ರೆಡಿ ಇದ್ದೀವಿ. ಸೊ ಈ ರೂಮ್ ಸಖತ್ತಾಗಿದೆ. ನಾವು ಕೊಟ್ಟಿರೋ 420 ರೂಪಾಯಿಗೆ ಇಷ್ಟು ದೊಡ್ಡದಾಗಿರೋ ಇಷ್ಟು ಚೆನ್ನಾಗಿರೋ ರೂಮ್ ಸಿಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. 5 ಜನ ಇದ್ದೀವಿ, ಆರಾಮಾಗಿದ್ದೀವಿ. AC ಮಾತ್ರ ಇಲ್ಲ ಅನ್ನೋದನ್ನು ಬಿಟ್ರೆ ಮಿಕ್ಕಿದ್ದೆಲ್ಲ 5-star ಹೋಟೆಲ್ಗಿಂತ ಏನು ಕಮ್ಮಿ ಇರಲಿಲ್ಲ. ನಮಗೂ ಕೂಡ AC ಏನು ಬೇಕಾಗಿರಲಿಲ್ಲ. ರೂಮ್ ಮಾತ್ರ ಸಖತ್ತಾಗಿ ಕ್ಲೀನ್ ಇಟ್ಟಿದ್ರು. ಇವಾಗ ಬೆಳಗಿನ ಜಾವ 2 ಗಂಟೆ ಆಗ್ತಾ ಇದೆ. ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ರಾಯರ್ ಮಠ ಅಂತ ಅಂದ್ರೆ ಪಂಚೆ ಹಾಕೊಂಡು ಹೋಗ್ಲೇಬೇಕು. ಬೆಳಗ್ಗೆ ಆಗಿತ್ತಲ್ವಾ, ಎದ್ದು ಸ್ನಾನ ಎಲ್ಲ ಮಾಡಿ ಪಂಚೆ ಹಾಕೊಂಡಿದ್ವಿ. ಹಿಂದೆ ಏನ್ ನೋಡ್ತಾ ಇದ್ದೀರಾ, ನಾವಿದ್ದಂತ ರೂಮ್ ನ ಅಂದ್ರೆ ವಸತಿ ಗೃಹ ಇದೆ ನೋಡಿ, ಧೀರೇಂದ್ರ ವಸತಿ ಗೃಹ. ಇದು ಬರೀ 420 ರೂಪಾಯಿಗೆ ರೂಮ್ ಬುಕ್ ಮಾಡಿರೋದು. 5 ಜನ ಇದೀವಿ. ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 80 ರೂಪಾಯಿ ಬರುತ್ತಾ? ಹಾ, ಅಷ್ಟೇ, ಏನೋ ಹೆಚ್ಚು ಕಮ್ಮಿ ಬರುತ್ತೆ, 100 ರೂಪಾಯಿ ಒಳಗಡೆನೆ ಬರುತ್ತೆ. ಓಕೆ, ಇವಾಗ ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ. ರೋಡ್ ಮಾತ್ರ ಸಖತ್ತಾಗಿದೆ, ಕ್ಲೀನ್ ಎಲ್ಲ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಲೇಟ್ ಆಗಿತ್ತು ಅಂತ ಹೋಟೆಲ್ಗೆ ಹೋಗಿ ಚೆನ್ನಾಗಿ ನಾಷ್ಟ ಮಾಡಿದ್ವಿ. ನನ್ನ ಹತ್ರ ಮಂತ್ರಾಲಯದಲ್ಲಿ ಗಂಡ್ ಮಕ್ಳು ಮೇಲ್ಗಡೆ ಯಾವ್ದು ಬಟ್ಟೆ ಹಾಕೋಬಾರ್ದು, ಬೇಕಿತ್ತು ಅಂದ್ರೆ ಒಂದು ಶಾಲ್ ನ ಹಾಕೋಬಹುದು. ರಾಯರ ದರ್ಶನಕ್ಕೆ ಗಂಡಸರು ಶರ್ಟ್ ತೆಗೆದು ದರ್ಶನ ಪಡಿಬೇಕು. ವಿಡಿಯೋ ಮಾಡೋಣ ಅನ್ಕೊಂಡೆ, ಆದ್ರೆ ವಿಡಿಯೋ ನಿಷೇಧ ಅಂತ ನೋಡಿ ಅದಕ್ಕೆ ವಿಡಿಯೋ ಕಟ್ ಮಾಡಿದೆ. ರಾಯರ ಮಠದಲ್ಲಿ ಅನ್ನದಾಸೋಹ ಕೂಡ ಇದ್ದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಹಾಗೆ ರಾತ್ರಿ 7 ಗಂಟೆಯಿಂದ 10 ಗಂಟೆವರೆಗೂ ನಡೆಯುತ್ತೆ. ಕರೆಕ್ಟ್ ಆಗಿ ಟೈಮಿಂಗ್ ತಿಳ್ಕೊಂಡು ಅನ್ನ ಪ್ರಸಾದನ ಪಡ್ಕೋಬಹುದು. ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರಸಾದವನ್ನ ಕೊಡ್ತಾ ಇದ್ರು. ನಾವು ಲೈನ್ಗೆ ನಿಂತು ತಗೊಳ್ಳೋಣ ಅಂತ ಅನ್ನೋಷ್ಟೊಳಗಡೆ ವಾಚ್ಮನ್ ಹೇಳ್ಬಿಟ್ರು ಇಲ್ಲ ಟೈಮ್ ಆಗೋಯ್ತು, ಅವರು ಪೂಜೆಗೆ ಹೋಗ್ಬೇಕು ಅಂತ ಕ್ಲೋಸ್ ಮಾಡ್ಬಿಟ್ರು. ಹಾಗೆ ದೇವಸ್ಥಾನ ನೋಡ್ತಿರ್ಬೇಕಾದ್ರೆ ರಾಯರ ಮಠದಲ್ಲಿ ಅನೇಕ ಭಕ್ತರು ವಿವಿಧ ರೀತಿಯಾಗಿ ತಮ್ಮ ಹರಕೆಯನ್ನ ರಾಯರ್ಗೆ ತೀರಿಸ್ತಾರೆ. ಹಾಗೆ ಇಲ್ಲೂ ಕೂಡ ಅಮ್ಮ ಮಗಳು ದೇವಸ್ಥಾನದಲ್ಲೂ ಸುತ್ತ ಈ ರೀತಿಯಾಗಿ ತಮ್ಮ ಮೊಳಕಾಲಿಂದ ದೇವರಿಗೆ ನಮಸ್ಕಾರ ಮಾಡ್ತಾ ಪೂರ್ತಿ ದೇವಸ್ಥಾನವನ್ನ ಸುತ್ತಾ ಇದ್ರು. ಒಳಗಡೆಯಿಂದ ಲೆಫ್ಟ್ ಸೈಡ್ ಬಂದ್ರೆ ಈ ಮ್ಯೂಸಿಯಂ ಇರುತ್ತೆ. ಈ ಮ್ಯೂಸಿಯಂ ಒಳಗಡೆ ಯಾವುದು ಕೂಡ ಪುರಾತನ ಕಾಲದ್ದು ಯಾವುದು ವಸ್ತುಗಳು ಇಟ್ಟಿಲ್ಲ, ಆದ್ರೆ ಪುರಾತನ ಕಾಲದಲ್ಲಿ ಇರುವಂತಹ ತೆಗೆದಂತಹ ಫೋಟೋಗಳು ಚಿತ್ರಗಳು ಒಳಗಡೆ ಫ್ರೇಮ್ ಮಾಡಿ ಅದ್ರ ಬಗ್ಗೆ ವಿಶಾಲವಾಗಿ ಸಂಕ್ಷಿಪ್ತವಾಗಿ ಬರೆದಿರುತ್ತಾರೆ. ರಾಯರ ದರ್ಶನ ಮಾಡಿಕೊಂಡು ಮ್ಯೂಸಿಯಂನ ನೋಡಿಕೊಂಡು ಇವಾಗ ತುಂಗಾ ನದಿಗೆ ಬಂದ್ವಿ. ತುಂಗಾ ನದಿ ಏನ್ ನೋಡ್ತಾ ಇದ್ದೀರಾ,
ಈ ತುಂಗಾ ನದಿಯ ಮಧ್ಯದಿಂದ ಈ ಕಡೆಗೆ ಅಂದ್ರೆ ರಾಯರ ಮಠ ಇರುವಂತದ್ದು ಆಂಧ್ರ ಪ್ರದೇಶ, ಈ ನದಿಯ ಆಚೆ ಕಡೆ ಇರೋದು ಕರ್ನಾಟಕ. ಒಂಥರ ವಿಚಿತ್ರ, ನದಿಯ ಮಧ್ಯನೇ ಬಾರ್ಡರ್ ಹಾಯ್ದಿದೆ. ಇವಾಗ ಮಂತ್ರಾಲಯದಲ್ಲಿ ರೂಮ್ನ ಹೇಗೆ ಬುಕ್ ಮಾಡೋದನ್ನು ಹೇಳ್ತೀನಿ. ಕ್ರೋಮ್ಗೆ ಹೋಗ್ಬಿಟ್ಟು SRS ಮಂತ್ರಾಲಯಂ ರೂಮ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸೆಕೆಂಡ್ ವೆಬ್ಸೈಟ್ ಸಿಗೋದು, ಮಠದ ವೆಬ್ಸೈಟ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅವ್ರದ್ದು ವೆಬ್ಸೈಟ್ ಸಿಗುತ್ತೆ. ಇದರಲ್ಲಿ ಈ ಹುಂಡಿ ಆಗಿರ್ಬೋದು, ಯಾವ ರೀತಿ ಪೂಜೆ ಮಾಡೋಂತಹ ಡೀಟೇಲ್ಸ್ ಆಗಿರ್ಬೋದು, ಬುಕ್ಕಿಂಗ್ ರೂಮ್ಸ್ ಇದೆ, ಎಲ್ಲ ಡೀಟೇಲ್ಸ್ ಇರುತ್ತೆ. ನಾನು ಬುಕ್ಕಿಂಗ್ ರೂಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೈಂಡ್ ಅಟೆಕ್ಷನ್ ಟು ಆಲ್ ಡಿವೋಟ್ಸ್ ವಿಸಿಟಿಂಗ್ ಮಂತ್ರಾಲಯಂ ಅಂತ ಇರುತ್ತೆ. ಟೋಟಲಾಗಿ 8 ಪಾಯಿಂಟ್ಸ್ ಇರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಬಿಡಿ. ಯಾಕಂದರೆ ರೂಮ್ ಬುಕ್ ಮಾಡಿದ್ಮೇಲೆ ಕ್ಯಾನ್ಸಲ್ ಆದರೆ ರಿಫಂಡ್ ಆಗುತ್ತಾ, ಆಮೇಲೆ ಒಂದು ಐಡಿಯಿಂದ ಎಷ್ಟು ರೂಮ್ ಬುಕ್ ಮಾಡ್ಬೋದು ಅದೆಲ್ಲ ಕೂಡ ಇಲ್ಲಿ ಕರೆಕ್ಟಾಗಿ ಹೇಳಿರ್ತಾರೆ. ಅದನ್ನೆಲ್ಲ ನೀವು ಓದ್ಕೊಂಡು ಪ್ರೊಸೀಡ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಇರೋದೆ ಯಾವ ಡೇಟ್ಗೆ ಚೆಕ್ ಇನ್ ಆಗ್ತೀರಾ ಅಂತ. ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡ್ಬಿಡಿ, ಒಂದು 15-20 ದಿನ ಮೊದಲೇ ಬುಕ್ ಮಾಡಿದ್ರೆ ನಿಮಗೆ ರೂಮ್ ಸಿಗುತ್ತೆ, ಇಲ್ಲ ಅಂದರೆ ರೂಮ್ ಸಿಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಕೂಡ ರೂಮ್ಸ್ ಫುಲ್ ಅಂತ ಬರುತ್ತೆ. ಇವಾಗ ನಾನು October 6 ಚೆಕ್ ಇನ್ ಆಗ್ತೀನಿ ಅಂದರೆ ಅಲ್ಲಿರ್ತೀನಿ ಅಂತ ಬುಕ್ ಮಾಡ್ತೀನಿ. ಬೆಳಗ್ಗೆ ಇರ್ತೀನ ರಾತ್ರಿ ಇರ್ತೀನ ಮಂತ್ರಾಲಯದಲ್ಲಿ ಅಂತ ಕೇಳ್ತಾ ಇದೆ. ನಾನು PM ಮತ್ತು AM ಅಲ್ಲಿ PM ನಾನು 11 PM ಅಲ್ಲಿ ರೀಚ್ ಆಗಿರ್ತೀನಿ ಅಂತ ತಿಳ್ಕೊಳ್ಳಿ. ನಮ್ಮ ಟ್ರೇನು ಅಷ್ಟೊತ್ತಿಗೆ ರೀಚ್ ಆಗುತ್ತೆ. ಸೊ ಅವಾಗ ನಾನು PM 11 PM ನಾನು ರೂಮ್ನ ಚೆಕ್ ಇನ್ ಆಗ್ತೀನಿ. ಇವಾಗ 11 PM ಮೇಲೆ ಕ್ಲಿಕ್ ಮಾಡಿದ್ರೆ ಚೆಕ್ಔಟ್ ಯಾವಾಗ ಆಗ್ತೀರಾ? ನಾನು ಬುಕ್ ಮಾಡಿರೋದು Sunday 6 October ಆಗಿರುತ್ತಲ್ಲ, ಎಷ್ಟು ದಿನಕ್ಕೆ ರಿಟರ್ನ್ ಆಗ್ತೀರಾ? ಮಂಡೇ ಆಗ್ತೀರಾ ಅಥವಾ ಟ್ಯೂಸ್ಡೇ ಆಗ್ತೀರಾ ಅಂತ ಕೇಳಿಸ್ತಾ ಇದೆ. ನಾನು ಮಂಡೇನೇ ರಿಟರ್ನ್ ಆಗ್ತೀನಿ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಇವಾಗ Monday 7 October ಆಗುತ್ತೆ. ಓಕೆ, ನನಗೆ ಪರವಾಗಿಲ್ಲ, ನಾನು ಸೋಮವಾರನೇ ರಿಟರ್ನ್ ಆಗಿ ಬರ್ತೀನಿ ರಾತ್ರಿ. ಕ್ಲಿಕ್ ಮಾಡಿದ್ರೆ ಟೋಟಲಾಗಿ ಆನ್ಲೈನ್ ಬುಕ್ಕಿಂಗ್ ಕೋಟ ಬಂದುಬಿಟ್ಟು 300 ರೂಮ್ ಇದೆ, ಆದರೆ ಅವೈಲೇಬಲ್ ರೂಮ್ ಬಂದುಬಿಟ್ಟು ಯಾವುದು ಒಂದು ಕೂಡ ಖಾಲಿ ಇಲ್ಲ, ಎಲ್ಲ ಫುಲ್ ಆಗಿದೆ. 300 ರೂಪಾಯಿಗೆ, 400 ರೂಪಾಯಿಗೆ, 500 ರೂಪಾಯಿಗೆ, 1200 ರೂಪಾಯಿಗೆ ಎಲ್ಲ ರೂಮ್ಸ್ ಇರುತ್ತೆ. ಬಟ್ ಏನು ಮಾಡ್ತೀರಾ, ರೂಮ್ ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿದೆ, 100% ಫುಲ್ ಆಗಿದೆ. ಸೊ ಹೀಗಾಗಿ ನಾನು ಡೇಟ್ನ ಚೇಂಜ್ ಮಾಡ್ತೀನಿ, ಇನ್ನೊಂದಿಷ್ಟು ದಿನ ಮುಂದೆ ಹಾಕಿಬಿಟ್ಟು ಇವಾಗ ರೂಮ್ಸ್ನ ಅವೈಲೇಬಲ್ ಇದೆಯಾ ಅಂತ ನಾನು ನೋಡ್ಕೋತೀನಿ. ಅಂದರೆ ಇನ್ನೊಂದು 15 ದಿನ ಬಿಟ್ಟು ನೋಡ್ತೀನಿ ಅಂದರೆ ಒಂದು October 14 ಓಕೆ, October 14 ನಾನು ಕ್ಲಿಕ್ ಮಾಡಿ ನೋಡಿದ್ರೆ ಸೇಮ್ 11 PM ಸೆಲೆಕ್ಟ್ ಮಾಡ್ಕೋತೀನಿ, ರೂಮ್ ಅವೈಲೇಬಲ್ ಇದೆಯಾ ಅಂತ ನೋಡ್ತೀನಿ. ಸೊ ಮತ್ತೆ ನಾನು ಟ್ಯೂಸ್ಡೇ ಒಂದೇ ದಿನಕ್ಕೆ ರಿಟರ್ನ್ ಆಗ್ತೀನಿ. ಸೊ ಇದರಲ್ಲಿ ನೋಡ್ಬೋದು ನೀವು 52 ರೂಮು ಖಾಲಿ ಇದೆ ಅಂತ ತೋರಿಸ್ತಾ ಇದೆ. ಸೊ 52 ರೂಮಲ್ಲಿ ಎಷ್ಟು ನಾನ್ ಎ ಸಿ ಇದೆ, ಎಷ್ಟು ಎ ಸಿ ಇದೆ ಅದೆಲ್ಲ ನೋಡೋಣ. ನೋಡಿ, 300 ರೂಪಾಯಿಗಿರೋಂಥದ್ದೆಲ್ಲ ಫುಲ್ ಆಗಿದೆ, 400 ರೂಪಾಯಿಗೂ ಇರೋದು ಫುಲ್ ಆಗಿದೆ. ನೋಡಿ, 250 ರೂಪಾಯಿಗೂ ಕೂಡ ರೂಮ್ಸ್ ಇದೆ, ಸಖತ್ತಾಗಿರೋ ರೂಮ್ಸೇ ಇದೆ. ನಿಮಗೆ ರೂಮ್ ಬುಕ್ ಮಾಡೋಕ್ಕಿಂತ ಮುಂಚೆ ರೂಮ್ನ ಫೋಟೋ ಅದೆಲ್ಲ ತೋರಿಸ್ತಾರೆ ಇವರು. ಈ ರೀತಿಯಾಗಿ ಇರುತ್ತೆ ವಸತಿ ಗೃಹ, ಈ ರೀತಿಯಾಗಿ ಇರುತ್ತೆ. ನೋಡಿ, ನೀವು ಬುಕ್ ಮಾಡೋ ವಸತಿ ಗೃಹ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ತೋರಿಸುತ್ತೆ. ಇವಾಗ ನಾನು ಒಂದು 500 ರೂಪಾಯಿದು ರೂಮ್ನ ಬುಕ್ ಮಾಡಬೇಕು ಅಂತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ 500 ರೂಪಾಯಿಗೊಂದರೂ ಕೂಡ. ಇವಾಗ 500 ರೂಪಾಯಿ ಮೇಲೆ ನಾನು ಕ್ಲಿಕ್ ಮಾಡಿದರೆ ಬುಕ್ ನೋವ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಇವಾಗ, ಓಕೆ ಓಕೆ, ಕನ್ವೀನಿಯನ್ಸ್ ಫೀಸ್ ಬಂದುಬಿಟ್ಟು 25 ರೂಪಾಯಿ ಆಗುತ್ತೆ ಟ್ಯಾಕ್ಸು. ಟೋಟಲಾಗಿ ನಿಮಗೆ 500 ರೂಪಾಯಿ ಟಿಕೆಟ್ ಆದರೆ, ರೂಮ್ ಎಂಟ್ರಿ ಆದರೆ 25 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸೊ ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸ್ನ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಇವಾಗ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿ, ನಿಮ್ಮದು ಪರ್ಸ್ನಲ್ ಆಗಿರೋಂಥ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಪರ್ಸ್ನಲ್ ಡೀಟೇಲ್ಸ್ನ ಕೇಳಿಸುತ್ತೆ. ಅಂದರೆ ನಿಮ್ಮ ನೇಮ್ ಆಗಿರ್ಬೋದು, ಇಮೇಲ್ ಐಡಿಗೆ ನಿಮ್ಮ ಈ ಒಂದು ಚೆಕ್ ಇನ್ ರಿಸಿಪ್ಟ್ ಬರುತ್ತೆ. ನೀವು ರೂಮ್ ಒಳಗಡೆ ಹೋಗಬೇಕಾದ್ರೆ ರಿಸಿಪ್ಟ್ ಬಂದುಬಿಟ್ಟು ನಿಮ್ಮ ಇಮೇಲ್ ಐಡಿಗೆ ಬರೋದ್ರಿಂದ ಕರೆಕ್ಟಾಗಿ ವರ್ಕ್ ಇರೋಂಥ ಇಮೇಲ್ ಐಡಿ ಕೊಡಿ. ಸೊ ಇಲ್ಲಿಂದ ನೆಕ್ಸ್ಟ್ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ, ನೀವು ಆರಾಮಾಗಿ ರೂಮ್ನ ಬುಕ್ ಮಾಡ್ಬೋದು. UPI ಮುಖಾಂತರ ನೀವು ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ಆಮೇಲೆ ಒಂದು ಇಮೇಲ್ ಬರುತ್ತೆ, ಕಂಗ್ರ್ಯಾಚುಲೇಷನ್ ಅಂತೇಳಿ, ಅಂದರೆ ನಿಮ್ಮ ರೂಮ್ ಬುಕ್ ಆಗಿದೆ ಅಂತ. ನೀವು ಮಂತ್ರಾಲಯದಲ್ಲಿ ಹೋದ್ಮೇಲೆ ಯಾವ ವಸತಿ ಗೃಹದಲ್ಲಿ ನೀವು ರೂಮ್ ಬುಕ್ ಮಾಡಿದ್ದೀರಾ ಅಂತ ಹೋಗಿ ಅದನ್ನು ತೋರಿಸಿದ್ರೆ, ಈ ಇಮೇಲ್ನ ತೋರಿಸಿದ್ರೆ ನಿಮಗೆ ರೂಮ್ನ ಅವರು ಕೊಡ್ತಾರೆ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡೋದು ಅಂತ. ಈ ವೆಬ್ಸೈಟ್ ಮುಖಾಂತರ ನೀವು ರೂಮ್ನ ಬುಕ್ ಮಾಡಿಕೊಂಡ್ರೆ ನಮ್ಮ ಥರ ಇಂಥ ಒಂದು ದೊಡ್ಡ ಒಂದು ಸ್ಟೇಯಿಂಗ್ ಹೌಸಲ್ಲಿ ಬಂದುಬಿಟ್ಟು, ಅಂದರೆ ಇಂಥ ಕಾಂಪ್ಲೆಕ್ಸಲ್ಲಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ರೂಮ್ಗಳಿರುತ್ತೆ, 100 ರೂಮು 200 ರೂಮು ಅಂತ ಇರುತ್ತಲ್ಲ. ನೋಡಿದ್ರಿ, ಜಸ್ಟ್ 420 ರೂಪಾಯಿಗೆ 5 ಜನ ಆರಾಮಾಗಿ ಇದ್ದೀವಿ. ಹಾಗೆ ನೀವು ಕೂಡ ಇಲ್ಲಿ ಒಂದು ಮಠಕ್ಕೆ ಬರಬೇಕಾದ್ರೆ ರೂಮ್ ಬುಕ್ ಮಾಡಿಕೊಂಡೇ ಬನ್ನಿ, ತುಂಬ ಕಡಿಮೆ ದುಡ್ಡಲ್ಲೇ ನೀವು ಇಲ್ಲಿ ಬಂದು ಓಡಾಡ್ಬೋದು.
ಟ್ರೈನ್ ಟಿಕೆಟು ಬೆಂಗಳೂರಿಂದ ಬರ್ತೀರಾ ಅಂತಂದರೆ ಬರೀ ನಿಮಗೆ ಒಂದು 300-350 ರೂಪಾಯಿ ಒಳಗಡೆನೆ ಟಿಕೆಟ್ ಸಿಗುತ್ತೆ. ರೂಮ್ಗಳು ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ರೂಮ್ ಅಂತ ಹೇಳಕ್ಕೆ ಹೆಸರಿಡಂಗೆ ಇಲ್ಲ, ಆ ರೀತಿ ಚೆನ್ನಾಗಿದೆ. ಊಟ ತಿಂಡಿ ಕಾಸ್ಟ್ ಬಂದ್ಬಿಟ್ಟು ಏನಿಲ್ಲ, ಬರೀ ಒಂದು 150 ರೂಪಾಯಿ ಒಳಗಡೆ 2-3 ಸಲ ಆರಾಮಾಗಿ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಮಂತ್ರಾಲಯ ಪೂರ್ತಿ ಎಲ್ಲ ನೋಡೋದಾದ್ಮೇಲೆ ಮತ್ತೆ 50 ರೂಪಾಯಿ ಕೊಟ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ನನ್ನ ಮಗ ಒಂದ್ ಹುಡುಗಿ ಲವ್ ಮ್ಯಾರೇಜ್ ಮಾಡ್ಲಾಗತ್ತಾನವ, ಅವನಿಗೆ ಬೀಳ್ತಿರ್ತ ಹುಡುಗಿ, ಆ ಹುಡುಗಿ ಬೀಳ್ಗಿಲ್ಲ ನನಗೆ ಕೇಳು. ಎಲ್ಲಿರ್ತಿ ಇಟ್ಟ ಕಣ್ಣಿಟ್ಟ ಮೇಲೆ ಕಣ್ಣು, ಎಲ್ಲಿರ್ತಿ ಎಲ್ಲಿರ್ತೀರಿ? ನಾವು ಸುಡವಾಡಿ ಇರ್ತಿ ಅಂದ್ರೆ ಈಗ ಈಗ ಹುಡುಗಿ ಸಿಗ್ ಹುಡುಗಿ ಬಿದ್ದದ ಅಂದ್ರೆ ಸ್ವಲ್ಪ ತೋಲಾಗಲ್ಲ ಇದ ಗೊತ್ತಾದ ನೋಡು ಜೋಕಲ್ಲ ಸದ್ಗುರು ನಿಮ್ಮಲ್ಲೇ ಗೊತ್ತಾದ ನೋಡ ಜೋಕಾವ್ ಮತ್ಕೋಬೇಡ ಕಣ್ಣಿಟ್ಟಿಲ್ಲ ಕಣ್ಣಿಟ್ಟಿದ್ಲ ಹುಡುಗಿ ಮಾಡಕಲ್ಲ ಅಕ್ಕಿ ಬೇಕಾಗದ ನಿನಗೆ ಬೇಕು ಜಿದ್ದಿ ಬಿದ್ದದ ಬಡಿ ಒಂದು ಲಕ್ಕ ಲಕ್ಕ ಮಾತಾಡ್ತೀನಿ, ಪತ್ರ ಬಂದ್ರೆ ಪತ್ರ ಮಾತಾಡ್ತೀನಿ ನೋಡಂಗ. ಇವಂದ ಏನಾಗ್ತದ ನಿನ್ನ ಹುಡುಗಿ ಬೀಳದಾಗ ಸತ್ತಿಲ್ಲ ಬೀಳದಾಗ ಅದ ಹುಡುಗಿ ಅದು ಹುಡುಗಿ ಬೀಳ್ದಾಗ ಲಕ್ಕದಾಗದ ಅಂದ್ರ ಏನಪ್ಪ ಸಣ್ಣ ವಯಸ್ಸದ ಲಕ್ಕದಾಗ ಏನ್ ಮಾಡ್ಲಪ್ಪ ಅಂತಿರ್ಬೋದು. ಸ್ನೇಹಿತರೆ, ಪೂರ್ತಿಯಾಗಿ ಮಂತ್ರಾಲಯದ ರೌಂಡ್ ಟ್ರಿಪ್ ಬಂದ್ಬಿಟ್ಟು ಬರೀ 500 ರೂಪಾಯಿ ಒಳಗಡೆ ಹೇಗೆ ಆಯ್ತು ಗೊತ್ತಾ? ಅದು ಲೆಕ್ಕ ನಿಮಗೆ ತೋರಿಸ್ತೀನಿ. ನಮ್ಮ ಕಲಬುರಗಿ ರೈಲ್ವೆ ಸ್ಟೇಷನ್ ಇಂದ 75 ರೂಪಾಯಿ ಎದಕ್ ಹೋಯ್ತು ಅಂತಂದ್ರೆ ಟಿಕೆಟ್ ಹೋಯ್ತು. ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು 20 ರೂಪಾಯಿ ನೀರಿನ ಬಾಟಲ್ ತಗೊಂಡೆ, 95 ಆಯ್ತು. ಅದಾದ್ಮೇಲೆ ಆ ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯಕ್ಕೆ 50 ರೂಪಾಯಿ ಪರ್ ಹೆಡ್ ತಗೊಂಡಿದ್ದು, ಸೊ 50 ರೂಪಾಯಿ ಕೂಡ ಪ್ಲಸ್ ಮಾಡ್ತೀನಿ. ಅದಾದ್ಮೇಲೆ ಸೀದಾ ವಸತಿ ಗೃಹಕ್ಕೆ ಹೋದ್ವಿ, ದೇವೇಂದ್ರ ವಸತಿ ಗೃಹಕ್ಕೆ ಹೋದ್ವಿ, ಅಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಎದ್ದು ನಾಷ್ಟಾನ ಔಟ್ಸೈಡ್ ಮಾಡಿದ್ವಿ. ಸೊ ಆ ನಾಷ್ಟಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಹೋಯ್ತು, ಅಂದ್ರೆ ಟೋಟಲ್ 50 ರೂಪಾಯಿ ಅಲ್ಲಿ ಹೋಯ್ತು. ಅದಾದ್ಮೇಲೆ ದರ್ಶನ ಮಾಡಿಕೊಂಡು ದೇವಸ್ಥಾನದ ಅನ್ನ ದಾಸೋಹದಲ್ಲೇ ಮಾಡಬೇಕು ಊಟನ ಅನ್ಕೊಂಡ್ವಿ ಮಧ್ಯಾಹ್ನ, ಆದ್ರೆ ಏನ್ ಮಾಡ್ತೀರಾ ನಾವು ಹೋಗೋ ಟೈಮ್ಗೆ ಅದು ಕ್ಲೋಸ್ ಆಗಿತ್ತು. ಸೊ ಹಂಗಾಗಿ ರಾತ್ರಿ ಊಟ ಕೂಡ ಆಚೆ ಆಯ್ತು, ಅಲ್ಲಿ ಒಂದು 50 ರೂಪಾಯಿ ಹೋಯ್ತು. ಅದಾದ್ಮೇಲೆ ಒಂದು 2 times ನಾನು ಟೀನ ಕುಡಿದಿದ್ದೀವಿ, ಸೊ 20 ರೂಪಾಯಿನ ಆಡ್ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನ್ ವರ್ಗೂ 50 ರೂಪಾಯಿ ಆಯ್ತು, ಸೊ 315 ರೂಪಾಯಿ ಆಯ್ತು. ಇದ್ರೊಳಗಡೆ 85 ರೂಪಾಯಿ ರೂಮ್ ಚಾರ್ಜ್ ಪರ್ ಹೆಡ್ ಆಗಿತ್ತಲ್ಲ, ಅಂದ್ರೆ 420 ರೂಪಾಯಿ ಏನಾಗಿತ್ತು, ಸೊ ಅದರಲ್ಲಿ ಒಬ್ಬರಿಗೆ ಡಿವೈಡ್ ಮಾಡಿದ್ರೆ 85 ರೂಪಾಯಿ ಬಂತು. ಸೊ 85 ರೂಪಾಯಿನ ನಾನು ಪ್ಲಸ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಮಂತ್ರಾಲಯಕ್ಕೂ ಒಂದು 50 ರೂಪಾಯಿ ಹಿಡಿದಿದ್ದೀನಿ ರೈಲ್ವೆ ಸ್ಟೇಷನ್ಗೆ ಹೋಗೋದು. ಅದಾದ್ಮೇಲೆ ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ತೆ 75 ರೂಪಾಯಿ ಟಿಕೆಟ್, ಅದಾದ್ಮೇಲೆ ಮತ್ತೆ ಒಂದು 20 ರೂಪಾಯಿ ನೀರಿನ ಬಾಟಲ್, ಟೋಟಲ್ ಆಗಿ 495 ರೂಪಾಯಿ ರೌಂಡ್ ಖರ್ಚು. ಅದಾದ್ಮೇಲೆ ಅಲ್ಲಿ ನೀವೇನ್ ಖರ್ಚು ಮಾಡ್ತೀರಾ ಅದು ನಿಮ್ ಪರ್ಸನಲ್, ಯಾಕಂದ್ರೆ ನಾನು ಇವಾಗ ತಗೊಂಡಿರೋದಲ್ಲಿ ಇದು ಗಂಧ ಸಾರಿ ಸ್ಪಟಿಕದ್ದು ಸರ ಅಂತ ಅಂದ್ರು, ಇದು ತಗೊಂಡ್ರೆ ತುಂಬಾ ಒಳ್ಳೇದು ದೇಹ ತಂಪಿರುತ್ತೆ ಅಂತ ಅಂದ್ರು. ಸೊ ಇದು ನನಗೊಂದು ನಮ್ಮ ಬಾಬಾಗೊಂದು ತಗೊಂಡೆ, ಆಮೇಲೆ ನನ್ನ ಫ್ರೆಂಡ್ಗೆ ಒಂದು ಗಂಧದ ಮಾಲೆ ತಗೊಂಡೆ, ಹಿಂಗೆ ಏನೋ ಅದು ಇದು ತಗೊಂಡ್ವಿ. ಅದೆಲ್ಲ ನಿಮ್ ಪರ್ಸನಲ್, ನೀವೆಲ್ಲ ಖರ್ಚು ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ಆಡ್ ಆಗುತ್ತೆ, ಇಲ್ಲ ನಾನು ಖರ್ಚು ಮಾಡಂಗಿಲ್ಲ ಅಂದ್ರೆ ಆಡ್ ಆಗಂಗಿಲ್ಲ. ನಾನು ನೀವು ಹೋಗೋದು ಬರೋದು ರೂಮಲ್ಲಿ ಇರೋದು ಊಟ ತಿಂಡಿ ಎಲ್ಲ ಸೇರಿದ್ರೆ 495 ರೂಪಾಯಿಗೆ ನಮ್ಮ ಕಲಬುರಗಿಯಿಂದ ಮಂತ್ರಾಲಯಕ್ಕೆ ಹೋಗಿ ಬರಬಹುದು. ಸೊ ಇದು ನನ್ನ ಈ ಒಂದು ಟ್ರಿಪ್ ಆಗಿದೆ.